ನನ್ನ ಸೂರ್ಯ ಸಂತೆ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ಬಂಧುಗಳಿಗೆ ನಮಸ್ಕಾರ. ಇವತ್ತು ಇತಿಹಾಸದ ಹಿನ್ನೆಲೆ ಇರುವಂಥ ಒಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳದ ಪಕ್ಕನೇ ಇರುವಂತಹ ಮತ್ತೊಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಸೂರ್ಯ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ದಕ್ಷಿಣ ಭಾರತದ ಜಿಲಿಯನ್ ವಾಲಾಬಾಗ್ ಎಂದೇ ಪ್ರಸಿದ್ಧಿಯಾಗಿರೋ ಜಾಗದಲ್ಲಿ 1919 ಇದೇ ವಿಧಾಶ್ವತ್ಥದಲ್ಲಿ ಜಿಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡದ ರೀತಿಯಲ್ಲಿ ಇಲ್ಲಿಯೂ ಸಹ ಸುಮಾರು 40 ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನು ಹತ್ಯೆ ಮಾಡಲಾಯಿತು. ಆ ಒಂದು ಪ್ರತಿ ಘಟನೆಯ ಸ್ಮರಣಾರ್ಥ ಇಂದು ಸ್ವಾತಂತ್ರ್ಯ ಸ್ಮಾರಕ ಸಂಕೀರ್ಣ ಮತ್ತು ಉದ್ಯಾನವನ ಹಾಗೂ ಅದರಲ್ಲಿ ವೀರ ಸೌಧವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಫೋಟೋ ಗ್ಯಾಲರಿ ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ನೇಹಿತರೆ, ನಮ್ಮ ಇಂದಿನ ಉಳಿವಿಗಾಗಿ ಅಂದು ನಮ್ಮ ಹಿರಿಯರೆಲ್ಲ ಎಷ್ಟೆಲ್ಲ ಬಲಿದಾನಗಳನ್ನು ಮಾಡಿದ್ದಾರೆ. ನಿಜವಾಗಲೂ ಅವ್ರಿಗೆಲ್ಲ ಇಂಥ ಜಾಗಕ್ಕೆ ಬಂದು ಹೋಗೋದ್ರ ಮುಖಾಂತರ ಒಂದು ಧನ್ಯವಾದಗಳನ್ನ ತಿಳಿಸೋಣ. ಅಷ್ಟಕ್ಕೂ ಈ ಜಾಗ ಇರೋದು ಬೆಂಗಳೂರಿನಿಂದ ಕೇವಲ 97 ಕಿಲೋಮೀಟರ್ ದೂರದಲ್ಲಿ. ನೀವು ಯಲಹಂಕ ದೊಡ್ಡಬಳ್ಳಾಪುರ ಮುಖಾಂತರ ಗೌರಿಬಿದನೂರಿಗೆ ಬಂದರೆ ಅಲ್ಲಿಂದ ವಿಧುರಾಶ್ವತ್ಥ ದೇವಸ್ಥಾನಕ್ಕೆ ಹೋಗ್ತೀರಾ. ಈ ವಿಧುರಾಶ್ವತ್ಥ ದೇವಸ್ಥಾನದ ಹಿಂದೆ ಅಂದರೆ ಅದರ ಪಕ್ಕದಲ್ಲಿರೋದೇ ಈ ಸ್ವತಂತ್ರ ಸ್ಮಾರಕ ಉದ್ಯಾನವನ. ಖಂಡಿತ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬನ್ನಿ, ನಿಮ್ಮ ಮಕ್ಕಳಿಗೆ ಇದರ ಹಿರಿಮೆಯನ್ನು ತಿಳಿಸಿ. ಅಷ್ಟೇ ಅಲ್ಲ, ಇಲ್ಲಿಗೆ ಬಂದರೆ ನೀವೊಂದು 3-4 ಜಾಗಗಳನ್ನು ನೋಡ್ಬೋದು. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ನಮ್ಮ ಸೂರಿ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.